ಸ್ನೇಹಿತರೆ, ವಿಷಯುಕ್ತ ಒಂದು ಮನುಷ್ಯನನ್ನು ಕಡಿದಾಗ ಮನುಷ್ಯನ ದೇಹದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಗಳು ನಡೆದು ಆತ ಸಾವನ್ನಪ್ಪುತ್ತಾನೆ ಎಂಬುದೇನಾದರೂ ನಿಮಗೆ ಗೊತ್ತೇ? ಇಲ್ಲವಾದರೆ ನಾವು ಹೇಳುತ್ತೇವೆ ಕೇಳಿ. ಈ ಎಕ್ಸ್ಪೆರಿಮೆಂಟ್ನಲ್ಲಿ ಹಾವಿನ ವಿಷವನ್ನು ಗ್ಲಾಸ್ ಒಂದರಲ್ಲಿ ತೆಗೆದಿಡಲಾಗುತ್ತದೆ. ನಂತರ ಅದನ್ನು ಸಿರಿಂಜ್ನಲ್ಲಿ ಎಳೆದುಕೊಂಡು ಆ ವಿಷವನ್ನು ಮನುಷ್ಯನ ರಕ್ತದ ಜೊತೆ ಮಿಕ್ಸ್ ಮಾಡಲಾಗುತ್ತದೆ. ಒಂದು ಡ್ರಾಪ್ ವಿಷ ಮನುಷ್ಯನ ರಕ್ತದೊಳಗೆ ಸೇರುತ್ತಿದ್ದಂತೆಯೇ ಆ ವಿಷವು ತನ್ನ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಹೌದು ಸ್ನೇಹಿತರೆ, ವಿಡಿಯೋದಲ್ಲಿ ಕಾಣುವಂತೆ ಮನುಷ್ಯನ ರಕ್ತ ನಿಧಾನವಾಗಿ ಹೆಪ್ಪುಗಟ್ಟಲು ಶುರುವಾಗುತ್ತದೆ. ನಂತರ ಅದು ದ್ರವ ರೂಪದಿಂದ ಜೆಲ್ನ ರೀತಿ ದಪ್ಪವಾಗಿ ಬಿಡುತ್ತದೆ. ಸ್ನೇಹಿತರೆ, ವಾಸ್ತವದಲ್ಲಿಯೂ ಮನುಷ್ಯನಿಗೆ ಹಾವು ಕಡಿದಾಗ ಇದೇ ರೀತಿ ರಕ್ತ ಗಟ್ಟಿಯಾಗುತ್ತದೆ. ಇದರಿಂದ ಮೆದುಳಿಗೆ ರಕ್ತ ಸಂಚಾರವಾಗದ ಕಾರಣ ಮನುಷ್ಯನ ಮೃತ್ಯುವಾಗುತ್ತದೆ.